ಈ ಒಂದು ಪಾತ್ರೆಗೆ ನಾನು ಈ ಬಟ್ಟಲೆ ಎರಡು ಬಟ್ಟಲಾದಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಎರಡು ಬಟ್ಟಲಾದಷ್ಟು ಅಕ್ಕಿ ಹಿಟ್ಟು. ಇದಕ್ಕೆ ನಾನಿಲ್ಲಿ ಮೂರು ಹಸಿಮೆಣಸಿನ್ಕಾಯಿ, ಒಂದು ಸ್ಪೂನ್ ಜೀರಿಗೆ, ಸ್ವಲ್ಪ ಹಸಿ ಶುಂಠಿಯನ್ನು ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ, ಖಾರ ಇಷ್ಟ ಅಂದರೆ ಇನ್ನೊಂದು ಎರಡು ಮೆಣಸಿನ್ಕಾಯಿನೂ ನಿಮಗೆ ಹಾಕ್ಬೋದ್ರಿ. ಇದಕ್ಕೆ ನಾನು ಒಂದು ಸ್ಪೂನ್ ಆಗಷ್ಟೇ ಕಡಲೆಬೇಳೆ ನೆನೆಸಿಟ್ಟಿದ್ದೀರಿ, ಅದನ್ನು ಹಾಕ್ತಾ ಇದ್ದೀನಿ. ಈ ಕಡಲೆಬೇಳೆಯಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ. ಇದಕ್ಕೆ ನಾನು ಇನ್ನೊಂದು ಸ್ಪೂನ್ ಆಗಷ್ಟೇ ಇಲ್ಲಿ ಹೆಸರು ಬೇಳೆಯನ್ನು ನೆನೆಸ್ಬಿಟ್ಟು ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಕಡಲೆಬೇಳೆ, ಒಂದು ಸ್ಪೂನ್ ಆಗಷ್ಟು ಹೆಸರು ಬೇಳೆ ನೋಡಿ. ಸ್ವಲ್ಪ ಫ್ರೆಶ್ ಆಗಿರೋ ಕರ್ಮೇವ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ಕಿಪ್ ಮಾಡಬೇಡಿ, ಕರ್ಮೇವ್ ಸೊಪ್ಪು ಹಾಕ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಒಂದು ಸ್ವಲ್ಪ ಅರಿಶಿನ, 1/4 ಟೀಸ್ಪೂನ್ ಆಗಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. 2 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನೋಡಿ. ಕಾಯಿಸೋದು ಹಾಕ್ಬೇಡ್ರಿ, ಹಾಗೆ ಹಸಿ ಎಣ್ಣೆನೇ 2 ಸ್ಪೂನ್ ಆಗಷ್ಟು ಹಾಕಿದ್ದೀನಿ ರೀ. ಈಗ ಮಿಕ್ಸ್ ಮಾಡ್ಕೋತೇನೆ ನೋಡಿ. ಈಗ ಇದೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದ್ರಿ. ಇದಕ್ಕೆ ಎಳ್ಳನ್ನು ಮರೆತಿದ್ದೆ ರೀ ನಾನು, 1 ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೇನೆ ನೋಡಿ. ನಾ ಏನಿಲ್ಲಿ ಬಿಸಿನೀರು ಹಾಕತ್ತಿಲ್ಲ ರೀ, ನಾರ್ಮಲ್ ವಾಟರನ್ನು ಹಾಕಿನಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬ ಗಟ್ಟಿನೂ ಕಲಸಿಬಾರ್ದು ರೀ, ತುಂಬ ಸಾಫ್ಟ್ ಆಗಿನೂ ಇರಬಾರ್ದು, ಮೀಡಿಯಮ್ ಆಗಿನೇ ಕಲಸಿ ರೆಡಿ ಮಾಡ್ಕೋಬೇಕು ರೀ ನೋಡಿ. ಈ ರೀತಿ ತುಂಬ ಗಟ್ಟಿನೂ ಇಲ್ಲ, ತುಂಬ ಸಾಫ್ಟನೂ ಇಲ್ಲ, ಇದೇ ರೀತಿ ಇರಬೇಕು ರೀ. ಈಗ ಹಿಟ್ಟು ರೆಡಿ ಆಗಿದೆ ರೀ ನೋಡಿ. ನಾನು ಈಗ ತಟ್ಬಿಟ್ಟನ್ನು ತೋರಿಸ್ತೀನಿ ನಿಮಗೆ ಸಣ್ಣ ಸಣ್ಣ. ಇಲ್ಲಿ ನೋಡಿ ನಾನು ಹೋಳಿಗೆ ಶೀಟನ್ನೇ ತೊಗೊಂಡಿದ್ದೀನಿ, ಅದರ ಮೇಲೇ ತಟ್ಬಿಟ್ಟು ತೋರಿಸ್ತೀನಿ ರೀ ನಾನು ನಿಮಗೆ. ಅಂದರೆ ಅದಕ್ಕೇನು ತುಂಬ ಎಣ್ಣೆ ಹತ್ತಲ್ಲ, ಅದಕ್ಕೆ ಅದೇ ಶೀಟ್ ಮೇಲೆ ತಡ್ಕೋತೀನಿ ರೀ ನಾನು ನೋಡಿ. ಇಲ್ಲ ನೀವು ಆಯಿಲ್ದು ಪ್ಲಾಸ್ಟಿಕ್ ಕವರ್ ಇತ್ತಂದ್ರೆ ಅದ್ರ ಮೇಲೆ ತಡ್ಕೋಬೋದು ನೋಡಿ. ಈಗ ಫಸ್ಟ್ ಇಷ್ಟೇ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಇಷ್ಟಿಷ್ಟೇ ಸಣ್ಣ ಸಣ್ಣ ಒಂದೊಂದನ್ನಾಗೆ ಸಪ್ರೇಟ್ ಆಗಿನೂ ತಟ್ಕೋಬೋದು ನಾನು ನಿಮಗೆ ತೋರಿಸ್ತೀನಿ ನೋಡಿ. ತುಂಬ ದಪ್ಪನ್ನೂ ತಟ್ಟಬೇಡ್ರಿ, ತೆಳುವಾಗಿನೇ ತಟ್ರಿ ನೋಡಿ. ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೋರಿ ಮತ್ತೆ ನೋಡಿ. ಈ ರೀತಿ ತಟ್ಬಿಟ್ಟನ್ನು ತಗೋದು ನೋಡಿ. ಈ ಶೀಟಿಗೆ ಏನಾಗ್ತದೆ, ಎಣ್ಣೆನ ಹತ್ತಲಿಲ್ಲ ಅಂದ್ರೂ ಅಂಟುದಿಲ್ಲರಿ, ಇದು ಆ ರೀತಿ ಇರ್ತದೆ. ಇಲ್ಲ ದೊಡ್ಡ ಉಳ್ಳಿ ತೊಗೊಂಡು ಒಂದೇ ದೊಡ್ಡದನ್ನು ಲಟ್ಸ್ಕೊಂಡ್ಬಿಟ್ಟು ಒಂದೇ ಥರದ ಬಟ್ಟಲೆ ಕೊರೆದ್ಬಿಟ್ಟು ಒಂದೇ ಸೈಜ್ ಆಗೋದ ರೀತಿನೂ ನೀವು ಮಾಡ್ಕೋಬೋದು ನೋಡಿ. ಇಲ್ಲಾಂದರೆ ಇನ್ನೊಂದು ರೀತಿನೂ ತೋರಿಸ್ತೀನಿ ನಿಮಗೆ. ಈ ರೀತಿ ಇಷ್ಟಿಷ್ಟೇ ಹಿಟ್ಟನ್ನು ತೊಗೊಂಡ್ಬಿಟ್ಟು ಬಟ್ಟಲೆನೂ ನೀವು ಇದನ್ನು ಏನು ಮಾಡ್ಬೋದು, ಪ್ರೆಸ್ ಮಾಡಿನೂ ದೊಡ್ಡದು ಮಾಡ್ಕೋಬೋದು ನೋಡಿ. ಆ ಬಟ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿರಿ, ಎಣ್ಣೆ ಹಚ್ಚಿನೂ ಈ ರೀತಿ ತಟ್ಬಿಟ್ಟು ಮಾಡ್ಕೋಬೋದು ನೋಡಿ. ನಿಮಗೆ ಯಾವ ರೀತಿ ಈಸಿ ಆಗ್ತಿರಲ್ಲ ಆ ರೀತಿ ಮಾಡಿ. ಇಲ್ಲ ದೊಡ್ಡದು ಒಂದೇ ಚಪಾತಿ ಥರ ಮಾಡಿಬಿಟ್ಟು ನೀವು ಇದೇ ಬಟ್ಟಲೆ ಈ ರೀತಿ ಬಟ್ಟಲೆಲ್ಲೇ ಕೊರೆದ್ಬಿಟ್ಟು ಮಾಡ್ಕೋಬೋದು. ಇವನು ಕರೀಲಿಕ್ಕೆ ಆಲ್ರೆಡಿ ಎಣ್ಣೆನು ಕೈಲಿ ಕೆಟ್ಟಿರಿ ನೋಡಿ. ತುಂಬ ತೆಳುವೂ ಬೇಡ, ತುಂಬ ದಪ್ಪನೂ ಬೇಡ, ಮೀಡಿಯಮ್ ಆಗಿನೇ ತಟ್ಬಿಟ್ಟು ತಗೋರಿ. ಆಲ್ರೆಡಿ ಎಣ್ಣೆನೂ ಕಾಯ್ದದ ನೋಡಿರಿ ನೋಡಿ. ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸಿ ಅತಿ ಕಡಿಮೆ ಸಮಯದಲ್ಲಿನೂ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರ್ತಾವ್ರಿ. ಇವನು ಎಷ್ಟು ದಿನ ಬೇಕಾ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ತುಂಬಾ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿನೇ ಇರ್ತಾವ್ರಿ ಇವು ನೋಡಿ. ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ನೋಡಿ ಕರೆದಿದೆ. ಇಷ್ಟು ಕರೆದ್ರೆ ಸಾಕ್ರಿ, ತುಂಬಾ ಕೆಂಪಗೇನು ಬೇಡ ನೋಡ್ರಿ. ಅತ್ತಿನೂ ಮುಂದೆ ಹೆಸರು ಬೇಳೆ ಕಡಲೆಬೇಳೆ ಬಾಯಾಗ ಅವನು ಕ್ರಿಸ್ಪಿಯಾಗಿ ಬರ್ತಾವೆ, ತುಂಬಾ ಟೇಸ್ಟಿ ಆಗ್ತಾವ್ರಿ ನೋಡಿ. ಒಂಚೂರು ಆರಲಿ ರೀ ಇವನ್ನ, ಆಮೇಲೆ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ಇಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿರಿ, ನಾನು ನಿಮ್ಗೆ ತೋರಿಸ್ತೀನಿ ನೋಡಿರಿ. ಒಂಚೂರೂ ಎಣ್ಣೆ ಹಿಡಿದಿಲ್ಲ, ತುಂಬಾ ಡ್ರೈ ಆಗಿರ್ತಾವ್ರಿ ನೋಡಿರಿ. ಎಣ್ಣೆ ಅಂಶ ಅನ್ನೋದೇ ಇರಲ್ಲ, ತುಂಬಾ ಕ್ರಿಸ್ಪಿನೂ ಇರ್ತಾವೆ. ನಾನು ನಿಮಗೆ ಇದ್ರ ಕ್ರಿಸ್ಪಿನೆಸ್ಸನ್ನು ಸೌಂಡ್ ನೋಡಿರಿ ನಿಮಗೆ ತೋರಿಸ್ತೀನಿ ನೋಡಿರಿ. ನೋಡಿರಿ ಸೌಂಡಿಂದನೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕ್ರಿಸ್ಪಿ ಆಗಿರೋದು ನೋಡಿರಿ. ಕ್ರಿಸ್ಪಿನೂ ಅದಾವೆ, ಡ್ರೈನೂ ಅದಾವೆ ನೋಡಿ. ಮುರಿದ್ಬಿಟ್ಟನ್ನು ತೋರಿಸ್ತೀನಿ ನೋಡಿ ನೋಡಿ. ಸೌಂಡ್ದಿಂದನೇ ಗೊತ್ತಾಯಿಲ್ಲ ಎಷ್ಟು ಕ್ರಿಸ್ಪಿ ಅದಾವೆ ಅಂತೇಳಿ. ಎಲ್ಲರೂ ನೀವು ಜರ್ನಿ ಟ್ರಿಪ್ ಹೊಂಟಿದ್ರು ಈ ಡ್ರೈ ಸ್ನ್ಯಾಕ್ಸನ್ನು ಮಾಡಿಕೊಂಡು ಹೋಗೋದ್ರಿ. ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡಿದ್ದೀನಿ. ತಿನ್ನು ಮುಂದೆವು ಕಡಲೆಬೇಳೆ ಹೆಸರು ಬೇಳೆ ಬಾಯಾಗ ಬರ್ತಾವಲ್ರಿ, ಅದ್ರ ಟೇಸ್ಟ್ನೇ ತುಂಬಾ ಚೆನ್ನಾಗಿರ್ತದೆ ರೀ. ಇದಕ್ಕೆ ಏನು ಹೆಸರು ಇಡೋದು ಅಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ, ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.